ರಾಜ್ಯದಲ್ಲಿ ಸೋಮವಾರದಿಂದ ಅನ್ಲಾಕ್ 2.0 ಫಿಕ್ಸ್ ಸೋಮವಾರದಿಂದ ಹಾಫ್ ಅನ್ಲಾಕ್ ಅಥವಾ ಫುಲ್ ಅನ್ಲಾಕ್ ಲಾಕ್ಡೌನ್ ಆಗಿರೋ ಜಿಲ್ಲೆಗಳಲ್ಲೂ ಕೂಡ ಅನ್ಲಾಕ್ ಮಾಡೋದು ಸಾಧ್ಯನಾ ಅಂದ್ರೆ ಪಕ್ಕನಾ ಮತ್ತಷ್ಟು ಅನ್ಲಾಕ್ ವಿನಾಯಿತಿಗೆ ಒತ್ತಡ ಕೂಡ ಹೆಚ್ಚು ಆಗ್ತಾ ಇದೆ ಸೋ ಸೋಮವಾರದಿಂದ ಇಡಿ ರಾಜ್ಯ ಹೇಗಿರುತ್ತೆ ಈಗಾಗಲೇ ಮತ್ತಷ್ಟು ಲಾಕ್ಡೌನ್ ವಿಸ್ತರಣೆಗೆ ಒಂದಷ್ಟು ಜಿಲ್ಲೆಗಳು ಒಳಪಟ್ಟಿವೆ ಅಲ್ಲೂ ಕೂಡ ಲಾಕ್ಡೌನ್ ಅನ್ನು ತೆಗಿತಾರ ಅನ್ಲಾಕ್ ಅನ್ನು ಅಲ್ಲೂ ಕೂಡ ಕೊಡ್ತಾರ ರಾಜ್ಯದಲ್ಲಿ ಇದೀಗ ಸೋಮವಾರದಿಂದ ಅನ್ಲಾಕ್ 2.0 ಫಿಕ್ಸ್ सरी पर्स्थिति सुधारणे आगता है मुंदे मूरने अलेनु आगुवंत संभव इदे इदर बद्देनु केलवु रिलैक्सेशन कोडबेकागुत्ते आ बग्गे नाळे सायंकाल मीटिंग अल्लि चर्चे माडि ओंदु तीर्मान तगोळ्ळि ಪರಿಸ್ಥಿತಿ ಸುಧಾರಣೆ ಆಗ್ತಾ ಇದೆ ಮುಂದೆ ಮೂರನೇ ಅಲೆನೂ ಆಗುವಂತ ಸಂಭವ ಇದೆ ಇದರ ಬಗ್ಗೆನು ಕೆಲವು ರಿಲ್ಯಾಕ್ಸೇಷನ್ ಕೊಡಬೇಕಾಗುತ್ತೆ ನಾಳೆ ಸಾಯಂಕಾಲ ಆ ಬಗ್ಗೆ ನಾಳೆ ಸಾಯಂಕಾಲ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ಒಂದು ತೀರ್ಮಾನ ತಗೋಣ ಜೂನ್ 21ಕ್ಕೆ ಸರಿ ಈಗ ಬರುವಂತಹ ಸೋಮವಾರದಿಂದ ನೀವು ಕೊಟ್ಟಿರುವಂತಹ ಅನ್ಲಾಕ್ ಮೊದಲನೇ ಹಂತ ಮುಗಿಯುತ್ತೆ ಎರಡನೇ ಹಂತ ಯಾವ ರೀತಿಯಾಗಿರುತ್ತೆ ಸರ್ ಅಂತ ಕೇಳಿದಂತಹ ಪ್ರಶ್ನೆಗೆ ಯಡಿಯೂರಪ್ಪ ಅವರು ಉತ್ತರ ಕೊಡ್ತಾ ಇದ್ರು ಎಲ್ಲವೂ ಕೂಡ ಒಂದು ಹಂತಕ್ಕೆ ಸುಧಾರಿಸದಂಗ ಕಂಡು ಬರ್ತಾ ಇದೆ ಮತ್ತೆ ಎಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡಿ ಸೋಮವಾರದಿಂದ ಹೇಗಿರಬೇಕು ಅನ್ನೋದನ್ನ ಹೇಳ್ತೀವಿ ಅನ್ನುವಂತದ್ದು ಯಡಿಯೂರಪ್ಪ ಅವರ ಮಾತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ ಶ್ರೀನಿವಾಸ್ ಈ ಕುರಿತಂತೆ ಅಂದ್ರೆ ಎರಡನೇ ಹಂತದ ಅನ್ಲಾಕ್ ಗೆ ಸಂಬಂಧಪಟ್ಟಂತೆ ನಾಳೆ ಅಥವಾ ನಾಡಿದ್ದು ಸಭೆ ಮಾಡಿ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ವಿದ್ಯಾಗಲೇ ಸಿಎಂ ಯಡಿಯೂರಪ್ಪನವರು ಸ್ಪಷ್ಟಪಡಿಸಿರುವಂತದ್ದು ರಾಜ್ಯದಲ್ಲಿ ಕರೋನಾ ಸಂಖ್ಯೆ ಕಡಿಮೆ ಆಗ್ತಿದೆ ಹಾಗಾಗಿ ಮತ್ತಷ್ಟು ಕ್ಷೇತ್ರಕ್ಕೆ ನಾವು ವಿನಾಯಿತಿ ಕೊಡಬೇಕಾಗುತ್ತೆ ಅನ್ನುವಂತದ್ದನ್ನ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಲ್ಲದೆ ನಾಳೆ ಸಿಎಂ ಅವರ ನೇತೃತ್ವದಲ್ಲಿ ಸಚಿವರ ಒಂದು ಸಭೆ ಇದೆ ಆ ಒಂದು ಸಭೆಯಲ್ಲಿ ಮುಂದಿನ ಅನ್ಲಾಕ್ ಯಾವ ರೀತಿಯಾಗಿರಬೇಕು ಅನ್ನುವಂತದ್ದನ್ನ ನಿರ್ಧಾರ ಮಾಡ್ತೀವಿ ಅನ್ನುವಂತದ್ದನ್ನ ಸಿಎಂ ಅವರು ಹೇಳಿರುವಂತದ್ದು ಅಲ್ಲದೆ ಅನೇಕ ಜನ ಸಚಿವರು ಕೂಡ ಏಕಾಏಕಿಯಾಗಿ 100% ವಿನಾಯಿತಿ ಕೊಡೋದು ಬೇಡ ಅನ್ನುವಂತಹ ಸಲಹೆಯನ್ನು ಕೊಟ್ಟಿದ್ದಾರೆ ಎರಡನೇ ಹಂತದಲ್ಲಿ 50-50 ಆ ಸೂತ್ರದಡಿ ವಿನಾಯಿತಿಗಳನ್ನು ಕೊಡೋಣ ಅದು ಮೆಟ್ರೋ ಆಗಿರಬಹುದು ಅಂಗಡಿಗಳಾಗಿರಬಹುದು ಮಾರುಕಟ್ಟೆ ಆಗಿರಬಹುದು ಮಾಲ್ ಆಗಿರಬಹುದು ಹೀಗೆ ಎಲ್ಲಾ ಕ್ಷೇತ್ರಕ್ಕೂ ಕೂಡ 50-50% ಸೂತ್ರವನ್ನು ಇಟ್ಕೊಂಡು ಆ ವಿನಾಯಿತಿ ಕೊಡೋಣ ಅನ್ನುವಂತಹ ಪ್ರಸ್ತಾಪವನ್ನ ಈಗ ಸಿಎಂ ಮುಂದೆ ಇಟ್ಟಿರುವಂತದ್ದು ಹಾಗಾಗಿ ನಾಳೆ ಸಂಜೆ ಸಿಎಂ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಸಚಿವರ ಸಭೆ ಇದೆ ಆ ಒಂದು ಸಭೆಯಲ್ಲಿ ಅಂತಿಮವಾಗಿ ಎರಡನೇ ಹಂತದ ಲಾಕ್ಡೌನ್ ವಿನಾಯಿತಿ ಯಾವ ಯಾವ ಕ್ಷೇತ್ರಕ್ಕೆ ಕೊಡಬೇಕು ಎಷ್ಟು ಎಷ್ಟು ವಿನಾಯಿತಿಗಳನ್ನು ಕೊಡಬೇಕು ಅನ್ನುವಂಥದ್ದು ನಾಳೆಯ ಸಭೆಯ ಬಳಿಕ ಸ್ವತಃ ಸಿಎಂ ಯಡಿಯೂರಪ್ಪನವರು ಸ್ಪಷ್ಟಪಡಿಸುವಂತಹ ಸಾಧ್ಯತೆ ಇದೆ ವಿದ್ಯಾ ಧನ್ಯವಾದ ಶ್ರೀನಿವಾಸ್ ತಮ್ಮ ಮಾಹಿತಿಗೆ